ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಬಂದುಬಿಟ್ಟು ನನ್ನ ಈವ್ನಿಂಗ್ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ನೋಡೋದಿದ್ರೆ 5:00 ಆಗಿದೆ. ನನ್ನ 5:00 ಟು 9:00 ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವಾಗ 5:00 ಆಗಿರೋದ್ರಿಂದ ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ. ಸೊ ಹಂಗೆ ವಾಕಿಂಗ್ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಇದು ನನ್ನ ಡೈಲಿ ರೂಟೀನ್ ಆಗಿರುತ್ತೆ. ಸೊ ಬನ್ನಿ, ಇವಾಗ ವಾಕಿಂಗ್ ಹೋಗ್ತಾ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ವಾಕಿಂಗ್ ಹೊರಟಿದ್ದೆ. ಯೂಶ್ವಲಿ ನಾನು ಡೈಲಿ ವಾಕಿಂಗ್ ಹೋಗ್ತಾನೆ ಇರ್ತೀನಿ. ನಮ್ಮ ಮನೆ ಹತ್ರ ನೋಡೋದಾದ್ರೆ ಫುಲ್ ಗ್ರೀನರಿ ಇದೆ. ನನಗೆ ಎಸ್ಪೆಷಲಿ ತುಂಬಾ ಇಷ್ಟ ಈ ಥರ ಒಂದು ನೇಚರು. ಯೂಶ್ವಲಿ ಬೆಳಗ್ಗೆ ಹೊತ್ತು ನೋಡಿದ್ರೆ ತುಂಬಾ ಒಳ್ಳೆ ಫೀಲಿಂಗ್ ಕೊಡುತ್ತೆ, ಮನಸ್ಸಿಗೆ ತುಂಬಾ ಖುಷಿ ಅನಿಸುತ್ತೆ ಈ ಥರ ಗ್ರೀನರಿ ನೋಡಿದ್ರೆ. ಸೊ ಫ್ರೆಂಡ್ಸ್, ಇವಾಗ ನಾನು ದೇವಸ್ಥಾನದಲ್ಲಿದ್ದೀನಿ. ಫ್ರೆಂಡ್ಸ್, ನಾನು ಯೂಶ್ವಲಿ ಡೈಲಿ ವಾಕಿಂಗ್ ಬಂದರೆ ಈ ದೇವಸ್ಥಾನಕ್ಕೆ ರೆಗ್ಯುಲರಾಗಿ ಬರ್ತೀನಿ. ನಿಮಗೂ ಕೂಡ ಈ ಥರ ಏನಾದರೂ ಹ್ಯಾಬಿಟ್ ಇದೆಯಾ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದೇನೇ ಅದು ದೇವಸ್ಥಾನ. ನಾನು ಯೂಶ್ವಲಿ ಈ ದೇವಸ್ಥಾನಕ್ಕೆ ರೆಗ್ಯುಲರಾಗೇ ಬರ್ತಾ ಇರ್ತೀನಿ. ಮತ್ತು ನನಗೆ ಎಸ್ಪೆಷಲಿ ತುಂಬಾ ಇಷ್ಟ ದೇವಸ್ಥಾನಕ್ಕೆ ಹೋಗೋದು ಅಂದರೆ, ಮತ್ತು ದೇವರಂದರೂ ಅಷ್ಟೇ, ನನಗೆ ತುಂಬಾ ಭಕ್ತಿ ಇದೆ. ನಾನು ಯೂಶ್ವಲಿ ಏನಾದರೂ ನನಗೆ ಖುಷಿ ಆದಾಗ ಅಥವಾ ದುಃಖ ಆದಾಗ ಫಸ್ಟ್ ನಾನು ಶೇರ್ ಮಾಡೋದೇ ದೇವ್ರ ಹತ್ರ. ಇದೊಂದು ಟಿಪ್ಸ್ ಅಂದ್ಕೊಳ್ಳಿ, ನಿಮ್ಗೆ ಏನಾದರೂ ಒಂದು ಬ್ಯಾಡ್ ಮೂಡ್ ಇದ್ದಾಗ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ನಿಜವಾಗ್ಲೂ ನಿಮಗೆ ಒಂದು ಒಳ್ಳೆ ಮೈಂಡ್ ಸೆಟ್ ಬರುತ್ತೆ. ಬೇಕಾದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ. ನಾವು ಯೂಶ್ವಲಿ ಬೇರೆಯವ್ರ ಹತ್ರ ಶೇರ್ ಮಾಡಿದಾಗ ಅವ್ರು ಕೊಡೋ ಒಂದು ಸಜೆಷನ್ಸ್ ಏನಿದೆ ಅದು ಪಾಸಿಟಿವ್ ಆಗಿರುತ್ತಾ ನೆಗೆಟಿವ್ ಆಗಿರುತ್ತಾ ಅಂತ ನಮಗೆ ಗೊತ್ತಿರಲ್ಲ. ಬಟ್ ನಾವು ದೇವಸ್ಥಾನಕ್ಕೆ ಹೋದಾಗ ನಮಗೆ ಒಂದು ಪಾಸಿಟಿವ್ ವೈಬ್ಸೇ ಅಲ್ಲಿ ಬರುತ್ತೆ. ಸೊ ನಿಮಗೂ ಏನಾದರೂ ಈ ಥರ ಯೂಸ್ ಆದರೆ ನೀವು ಕೂಡ ಒಂದ್ಸತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ವಾಕಿಂಗ್ ಎಲ್ಲ ಮುಗೀತು. ಸೊ ಟೈಮ್ ನೋಡಿ 5:30 ಆಗ್ತಾ ಇದೆ, ಅಂದರೆ ಹಾಫ್ ಆನ್ ಅವರ್ ಬೇಕು ನನಗೆ ಇಲ್ಲಿಂದ ಹೋಗಿ ಮತ್ತೆ ಬರೋದಕ್ಕೆ. ಇವಾಗ ವಾಕಿಂಗ್ ಮುಗೀತು, ಇವಾಗ ಸಂಜೆ ಆಗಿದೆ, ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಆದ್ಮೇಲೆ ಸೊ ಈಗ ಪೂಜೆ ಎಲ್ಲ ಮುಗೀತು. ಇವಾಗ ನಾನು ಮಧ್ಯಾಹ್ನ ವಾಶ್ ಮಾಡಿರೋ ಸಾಮಾನಿತ್ತು ಅದನ್ನೆಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಇದಾದಮೇಲೆ ನೈಟ್ ಡಿನ್ನರ್ಗೆ ನಾನು ಇವತ್ತು ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಒನ್ ಟೈಮ್ ಆಗಿತ್ತು, ಸೊ ಅದಕ್ಕೆ ನಾನು ಪೊಂಗಲ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೋದನ್ಬಿಟ್ಟು. ಇಲ್ಲಿ ನೋಡೋದಾದರೆ ನೀವು, ನಾನು ಒಂದು ಗ್ಲಾಸ್, ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಮತ್ತು ಈ ಬೌಲಲ್ಲಿ ಒಂದು ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಎರಡನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 3 ಗ್ಲಾಸಷ್ಟು ನೀರು ಹಾಕಬೇಕು. ನೀರು ಹಾಕಿ ಮತ್ತು ಗ್ಯಾಸ್ ಮೇಲಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಷಲ್ಸ್ ಬರಬೇಕು. ಸೊ 4 ವಿಷಲ್ಸ್ ಬಂದಮೇಲೆ ನೋಡಿ, ಈ ಥರ ಸಾಫ್ಟಾಗಿ ನಾವು ಒಂದ್ಸತಿ ಮ್ಯಾಶ್ ಮಾಡ್ಕೊಬೇಕು ಇದನ್ನು. ಈ ಥರ ಮಾಡೋದ್ರಿಂದ ಪೊಂಗಲ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ನಿಮಗೆ ತುಪ್ಪ ಬೇಡ ಅಂದರೆ ನೀವು ಎಣ್ಣೆ ಕೂಡ ಬಳಸ್ಕೊಬೋದು. ನಾನಿಲ್ಲಿ 2 ಸ್ಪೂನ್ ತುಪ್ಪ ಮತ್ತು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಮತ್ತು ಮೆಣಸನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಫುಲ್ಲು ಜಾಸ್ತಿ ಪುಡಿ ಮಾಡ್ಕೊಂಡಿಲ್ಲ, ಈ ಥರ ಮಾಡಿಟ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಆ್ಯಡ್ ಮಾಡಬೇಕು. ಆದಷ್ಟು ಗ್ಯಾಸ್ನ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು. ಸೊ ಇದೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಸೊ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ, ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫೈನಲಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಶೇರ್ ಮಾಡಿ. ನೋಡಿ, ಇವಾಗ ನಾನು ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ರೈಸು, ಅದಕ್ಕೆ ನಾನು ಈ ಒಗ್ಗರಣೆನ ಆ್ಯಡ್ ಮಾಡಿ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಇನ್ನೊಂದು ಸತಿ ನೀಟಾಗಿ ಕಲಿಸ್ಕೊಬೇಕು.
ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಸಿಂಪಲ್ ಕೂಡ ಮಾಡೋದು. ಒಂದು ಸತಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಯೂಶಲಿ ಪೊಂಗಲ್ ಅಂದರೆ ಒನ್ ಟೈಮ್ಗಂದರೆ ಪರ್ಫೆಕ್ಟ್ ಆಗಿರುತ್ತೆ, ಸೊ ಅದಕ್ಕೆ ನಾನು ಯೂಶಲಿ ನೈಟ್ ಟೈಮ್ಸೇ ಮಾಡ್ತೀನಿ ಪೊಂಗಲ್ನ. ಒನ್ ಟೈಮ್ಗೆ ನೀಟಾಗಿ ಕಂಪ್ಲೀಟ್ ಆಗುತ್ತೆ. ಫೈನಲಲ್ಲಿ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ, ಒಂದು ಸ್ಪೂನು. ಇನ್ನೊಂದು ಸತಿ ನೀಟಾಗಿ ಕಲಸಿ ಇಷ್ಟೇ ಫ್ರೆಂಡ್ಸ್, ಬೇಗ ಆಗುತ್ತೆ. ಯೂಶಲಿ ನೀವು ಟಿಫನ್ ಕೂಡ ಇದನ್ನು ರೆಡಿ ಮಾಡ್ಬೋದು, ಬೇಗ ಆಗುತ್ತೆ. ಸೊ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಪರ್ಫೆಕ್ಟಾಗಿ ಇರುತ್ತೆ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಊಟ ಎಲ್ಲ ಮುಗೀತು. ಸೊ ನಾವು ಯೂಶಲಿ ಊಟ ಮುಗಿದ ಮೇಲೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿತೀವಿ. ಸೊ ಬಿಸಿ ನೀರಿಗೆ ಇಟ್ಟಿದ್ದೆ. ಇವಾಗ ನಾನು ಸಾಮಾನೆಲ್ಲ ಬಿದ್ದಿತ್ತಲ್ವ, ಸೊ ಅದನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ. ಯೂಶಲಿ ನಾನು ನೈಟ್ ಟೈಮ್ಸೇ ನೀಟಾಗಿ ಕಿಚನ್ ಎಲ್ಲನೂ ವಾಶ್ ಮಾಡ್ಕೊತೀನಿ, ಟಾಪ್ ಕೌಂಟರು ವಾಶ್ ಮಾಡ್ಕೊತೀನಿ. ಯಾಕೆ ಈ ಥರ ಮಾಡ್ತೀನಿ ಅಂದರೆ, ಈ ಥರ ಮಾಡೋದ್ರಿಂದ ನಮ್ಮ ಕಿಚನಲ್ಲಿ ಇದು ಜಿರಳೆ ಬರೋದು ಆ ಥರ ಎಲ್ಲ ಏನೂ ಆಗಲ್ಲ, ಕ್ಲೀನಾಗಿರುತ್ತೆ. ಮತ್ತು ಬೆಳಗ್ಗೆನೂ ಕೂಡ ನಾವು ಕಿಚನ್ಗೆ ಬಂದರೆ ನಮಗೆ ಒಂದು ಒಳ್ಳೆ ಮೂಡ್ ಇರುತ್ತೆ. ಅಂದರೆ ಮತ್ತೆ ಟಿಫನ್ ಮಾಡಬೇಕು ಅಂದಾಗ ನಮಗೇನು ಪ್ರೆಷರ್ ಅನ್ಸಲ್ಲ, ನೀಟಾಗಿರುತ್ತೆ ಕಿಚನ್ನು. ಬೇಕಾದರೆ ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ನೈಟೇ ಎಲ್ಲ ಕ್ಲೀನ್ ಮಾಡಿಟ್ಟು ಬೆಳಗ್ಗೆ ಕಿಚನ್ಗೆ ಬಂದು ಟ್ರೈ ಮಾಡಿ, ನಿಮಗೆ ಟಿಫನ್ ಮಾಡೋದಕ್ಕೆ ಫುಲ್ ಖುಷಿ ಅನಿಸುತ್ತೆ. ನಾನು ಯೂಶಲಿ ಡೈಲಿ ಇದೇ ಥರನೇ ಮಾಡೋದು. ಗ್ಯಾಸ್ನ ಬಂದುಬಿಟ್ಟು ನಾನು ಡೀಪ್ ಕ್ಲೀನ್ ಮಾಡಲ್ಲ, ಸುಮ್ಮನೆ ಒರೆಸ್ಕೊಂಡು ಇಟ್ಕೊತೀನಿ. ಡೀಪ್ ಕ್ಲೀನ್ ಬಂದುಬಿಟ್ಟು ವಾರಕ್ಕೆ ಒಂದು ಸತಿ ಮಾಡ್ಕೊತೀನಿ. ಸೊ ಟಾಪ್ ಕೌಂಟರ್ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಅಲ್ಲಿ ಕಿಚನ್ ನೋಡೋದಾದ್ರೆ ಈ ಥರ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನನ್ನ ಈವ್ನಿಂಗ್ ವ್ಲಾಗನ್ನು ನೋಡಿದ್ದೀರಾ ಅಲ್ವಾ? ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕೋ ಎಲ್ಲ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ದಯವಿಟ್ಟು ನೀವು ಲೈಕ್ ಮಾಡಿದಾಗ ಮಾತ್ರ ನನಗೆ ಮೋಟಿವೇಟ್ ಆಗುತ್ತೆ ಮತ್ತು ಜಾಸ್ತಿ ಜಾಸ್ತಿ ವಿಡಿಯೋಸ್ ಮಾಡೋದಕ್ಕಾಗುತ್ತೆ. ಪ್ಲೀಸ್ ಲೈಕ್ ಮಾಡಿ. ಮತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.